ಚುನಾವಣೆಯ ರಣಕಹಳೆ ರಾಜ್ಯದಲ್ಲಿ ಈಗಾಗಲೇ ಮೊಳಗಿಯಾಗಿದೆ. ಇನ್ನೇನಿದ್ದರೂ ಇದರ ಶಬ್ದ ನಿಲ್ಲೋದು ಮೇ 12ರ ಮತದಾನದ ಬಳಿಕವೇ. ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ಪ್ರಮುಖ ರಾಜಕೀಯ ಪಕ್ಷಗಳಾದ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿಗೆ ಇಲ್ಲಿ ನೇರ ಹಣಾಹಣಿ ನಡೆಯಲಿದೆ. ಜಿಲ್ಲೆಯ 8 ಕ್ಷೇತ್ರಗಳಿಗೆ ಒಟ್ಟು 57 ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದು ತಮ್ಮ ಅದೃಷ್ಟ ಪರೀಕ್ಷೆಗೆ ಅಣಿಯಾಗುತ್ತಿದ್ದಾರೆ. ಎಲ್ಲಾ ಅಭ್ಯರ್ಥಿಗಳು ಈ ಬಾರಿ ಗೆಲ್ಲುತ್ತೇವೆ ಎನ್ನುವ ವಿಶ್ವಾಸದಲ್ಲಿದ್ದು ಎಲ್ಲಾ ಗೆದ್ದಲ್ಲಿ ಸೋಲುವವರು ಯಾರು ಎನ್ನುವ ಲೆಕ್ಕಾಚಾರದಲ್ಲಿದ್ದಾರೆ ಮತದಾರರು. ರಾಜ್ಯ ವಿಧಾನಸಭೆಗೆ ಮೇ 12ರಂದು ಚುನಾವಣೆ ನಿಗದಿಯಾಗಿದೆ. ಮೇ 15ರಂದು ಚುನಾವಣಾ ಫಲಿತಾಂಶ ಹೊರಬೀಳಲಿದ್ದು ಗೆಲ್ಲುವ ಅಭ್ಯರ್ಥಿ ವಿಧಾನಸಭೆ ಪ್ರವೇಶಿಸಿದ್ರೆ ಸೋತವ ಮರೆಯಾಗ್ತಾನೆ. ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಪಕ್ಷಗಳು ಸೇರಿದಂತೆ ಪಕ್ಷೇತರರಾಗಿ ಸುಮಾರು 57 ಅಭ್ಯರ್ಥಿಗಳು ಈ ಬಾರಿ ತಮ್ಮ ಅದೃಷ್ಟವನ್ನ ಪರೀಕ್ಷಿಸಲಿದ್ದಾರೆ. ಜಿಲ್ಲೆಯ ಪ್ರಮುಖ ರಾಜಕೀಯ ಪಕ್ಷಗಳಾದ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆಯೇ ನೇರ ಹಣಾಹಣಿ ನಡೆಯಲಿದೆ. ಆದರೂ ಈ ರಾಜಕೀಯ ಪಕ್ಷಗಳನ್ನು ಹೊರತುಪಡಿಸಿ ಸ್ಪರ್ಧಿಸಿದ ಎಲ್ಲ ಅಭ್ಯರ್ಥಿಗಳು ಈ ಬಾರಿ ಗೆಲ್ಲುವ ನಿರೀಕ್ಷೆಯಲ್ಲಿದ್ದಾರೆ. ಗೆಲುವು ತಮ್ಮದೇ ಎನ್ನುವ ವಿಶ್ವಾಸದಲ್ಲಿ ಎಲ್ಲ ಅಭ್ಯರ್ಥಿಗಳಿದ್ದು ಹಾಗಾದ್ರೆ ಸೋಲುವವರು ಯಾರು ಎನ್ನುವ ಪ್ರಶ್ನೆ ಇದೀಗ ಮತದಾರರನ್ನ ಕಾಡತೊಡಗಿದೆ. ಚುನಾವಣೆಗಳು ಪ್ರತಿ 5 ವರ್ಷಕ್ಕೊಮ್ಮೆ ಬರ್ತದೆ ಹೋಗ್ತದೆ. ಜನಪ್ರತಿನಿಧಿ ಆಯ್ಕೆ ಆಗ್ತಾರೆ, ಬರ್ತಾರೆ ಹೋಗ್ತಾರೆ. ಪ್ರತಿ ಹಂತದಲ್ಲೂ ಕೂಡ ಅಭಿವೃದ್ಧಿ ಬಗ್ಗೆ ಮಾತಾಡೋರು ಯಾರು ಕೂಡ ಕಾಣ್ತಾ ಇಲ್ಲ. ಜನರ ಭಾವನೆಗಳ ಬಗ್ಗೆ ಆಟ ಆಡ್ತಾ ಚುನಾವಣೆಯಲ್ಲಿ ಗೆಲ್ಲುವ ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ. ಈ ನಡುವೆ ಪ್ರತಿಯೊಬ್ಬರು ಕೂಡ ಅಭ್ಯರ್ಥಿಗಳು, ಈಗ ಪುತ್ತೂರು ತಾಲೂಕಲ್ಲಿ 11 ಮಂದಿ ನಿಂತಿದ್ದಾರೆ, 11 ಮಂದಿ ಕೂಡ ನಾವು ಗೆಲ್ಲುವ ಅಭ್ಯರ್ಥಿಗಳು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎಲ್ಲರೂ ಗೆಲ್ಲುವವರೇ ಅಭ್ಯರ್ಥಿಗಳಾಗಿರ್ತಾರೆ, ಸೋಲುವವರು ಮತದಾರರಾಗಿರ್ತಾರೆ. ಪ್ರತಿ 5 ವರ್ಷಕ್ಕೊಮ್ಮೆ ಒಂದಲ್ಲ ಒಂದು ಚುನಾವಣೆ ಮತದಾರನ ಮುಂದೆ ಬರುತ್ತಲೇ ಇದೆ. ಪ್ರತಿ ಚುನಾವಣೆ ಬಂದಾಗ ಮತದಾರನ ಮನೆ ಬಾಗಿಲಿಗೆ ಬರುವ ಅಭ್ಯರ್ಥಿಗಳು ಗೆದ್ದ ಬಳಿಕ ಪುರಸಭೆಗೂ ವಿಧಾನಸಭೆಗೂ ದೌಡಾಯಿಸುತ್ತಾರೆ. ಮತ್ತೆ ಆ ಅಭ್ಯರ್ಥಿ ಮತದಾರನ ಮನೆ ಬಾಗಿಲಿಗೆ ಬರುವುದು ಇನ್ನೊಂದು ಚುನಾವಣೆಗೆ ಮಾತ್ರ. ಚುನಾವಣೆ ಬಂದಾಗ ಜನರನ್ನ ಭಾವನಾತ್ಮಕವಾಗಿ ಮೋಡಿ ಮಾಡುವ ರಾಜಕೀಯ ಪಕ್ಷಗಳು ಬಳಿಕ ಜನರ ಸಮಸ್ಯೆಗಳ ನಿವಾರಣೆಯ ಕರ್ತವ್ಯವನ್ನ ಮರೆತೇ ಬಿಡುತ್ತದೆ. ಈ ಕಾರಣಕ್ಕಾಗಿಯೇ ಅಭ್ಯರ್ಥಿಗಳು ಗೆಲ್ಲುತ್ತರಾದರೂ ಮತದಾರ ಮಾತ್ರ ಯಾವತ್ತಿಗೂ ಸೋಲೊಪ್ಪಿಕೊಂಡೇ ಬಂದಿದ್ದಾನೆ. ಪ್ರವೀಣ್, ವಿಪೋ ನ್ಯೂಸ್, 24/7, ಪುತ್ತೂರು.